पुनीत। राजकुमार। ही इज अगेन अमेजिंग, एक्सट्रीमली हाईली वंडरफुल ह्यूमन बीइंग एंड ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಕುಮಾರ್ ಸರ್ ಅವರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಮಗ ಅವರು ನಮಗೆಲ್ಲ ತಲೆ ಕನ್ಸಿರುತ್ತೆ ಹೆಂಗಪ್ಪ ಏನು ಅಂತ. ಹೋಗಿ ಕೆಲಸ ಮಾಡಿದಾಗಲೇ ನನಗನ್ಸ್ತು ಇಲ್ಲ ಅವರು ಎಷ್ಟು ಡೌನ್ ಟು ಅರ್ತ್ ಅಂತ ಅದೇ ಅನ್ಕೊಂತೀನಿ. ತುಂಬ ಜನ ಅಂತಾರೆ ದೂರದಿಂದ ನೋಡಿದಾಗ ಎಲ್ಲರೂ ತುಂಬ ಆಟಿಟ್ಯೂಡ್ ತುಂಬ ರಿಸರ್ವ್ಡ್ ಹಂಗೆ ಹಿಂಗೆ ಏನು ಬೇಕಾದ್ರೂ ಅನ್ಕೋಬೋದು, ನಿಮ್ಮ ನಿಮ್ಮ ಪರ್ಸೆಪ್ಷನ್ ಅಲ್ಲಿ ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು. ಬಟ್ ಒನ್ಸ್ ಯು ಗೆಟ್ ಟು ನೋ ದೆಮ್ ಪರ್ಸ್ನಲಿ ಅವಾಗ ಅನ್ಸುತ್ತೆ ಇಲ್ಲ ನಾನು ಅನ್ಕೊಂಡಿದ್ದು ತಪ್ಪು ಅಂತ. ನಾನು ಅವ್ರ ಬಗ್ಗೆ ನನಗೆ ಯಾವುದು ನೆಗೆಟಿವ್ಸ್ ಇರಲಿಲ್ಲ, ತುಂಬ ಆಸೆಯಿಂದ ಇಲ್ಲ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟ ಆಯಿತು. ಸೊ ಫೈನಲಿ ಆ ಒಂದು ಆಸೆ ಈಡೇರಿದೆ ಚಕ್ರವ್ಯೂಹದಲ್ಲಿ. ಸೊ ತುಂಬ ಖುಷಿಯಾಗಿದ್ದೀನಿ. ಹೀ ಇಸ್ ಎಕ್ಸ್ಟ್ರೀಮ್ಲಿ ಆಸಮ್ ಪರ್ಸನ್. ಉಪೇಂದ್ರ ಉಪಿ ಸರ್, ನಾನು ಮುಹೂರ್ತದಲ್ಲಿ ನೋಡಿದಾಗ ಅವರು ಐ ಟೆಲ್ ಯು ಒನ್ ಥಿಂಗ್, ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ. ತುಂಬ ಹೆಸರು ಮಾಡಿರ್ತಾರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ. ನಾವು ಅನ್ಕೊಳ್ತೀವಿ ಕೆಲವೊಂದ್ಸರ್ತಿ, ಈ ತುಂಬ ಸತಿ ಹೇಳ್ತಿದ್ದೀನಿ ಲೈವಲ್ಲಿ, ಬಿಕಾಸ್ ಅದು ತುಂಬ ಜನ ಮಾತಾಡ್ತಾರೆ ಆ ಒಂದು ಪರ್ಟಿಕ್ಯುಲರ್ ವರ್ಡ್ ಬಗ್ಗೆ. ತುಂಬ ಜನ ಎಲ್ರಿಗೂ ಹೇಳ್ತಾರೆ ಆ್ಯಟಿಟ್ಯೂಡ್ ಗಾಂಜಲಿ ಅಂತ. ಎಲ್ರಿಗೂ ದಯವಿಟ್ಟು ಯೂಸ್ ಮಾಡಬೇಡಿ. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಅನ್ಕೋಬೋದು. ಬಿಕಾಸ್ ನಿಮ್ಗೆ ಅವ್ರನ್ನ ರೀಚ್ ಮಾಡೋಕ್ಕಾಗಿರಲ್ಲ, ಇಲ್ಲ ಯಾವ್ದು ಇವೆಂಟ್ ಅಲ್ಲಿ, ಇಲ್ಲ ನೀವು ಅವ್ರನ್ನ ಮೀಟ್ ಮಾಡಿದಾಗ ಅವ್ರನ್ನ ಯಾವುದೋ ಒಂದು ವಿಷಯಕ್ಕೆ ಇಗ್ನೋರ್ ಮಾಡಿರ್ತಾರೆ. ಬಿಡಪ್ಪ ಸಿಗ್ತೀನಿ ಇಲ್ಲ ನಾಳೆ ಬಾ ಅಂತ ಹೇಳ್ತಾರೆ. ಆ ಒಂದು ವಿಷಯಕ್ಕೋಸ್ಕರ ನೀವು ಅವ್ರನ್ನ ಏ ತುಂಬ ಗಾಂಜಲಿಪ್ಪ ಏನಪ್ಪ ಇವರೋ ಇವ್ರು ಇವ್ರ ಫ್ಯಾನ್ ಆಗಿದೆ ದೊಡ್ಡ ತಪ್ಪ ಹಂಗೆಲ್ಲ ಅನ್ನೋಕೆ ಹೋಗ್ಬೇಡಿ. ತುಂಬ ವೆರಿ ಡೌನ್ ಟು ಅರ್ತ್, ತುಂಬ ಹಂಬಲ್ ಆಗಿರ್ತಾರೆ, ತುಂಬ ಸಿಂಪಲ್ ಆಗಿರ್ತಾರೆ. ಸೊ ಪ್ರತಿ ಒಂದು ಕಮೆಂಟ್ ಮಾಡೋಕ್ಕಾಗಿರ್ಬೋದು, ಇಲ್ಲ ಅವ್ರ ಬಗ್ಗೆ ಏನೇ ಒಂದು ಮಾತಾಡೋಕ್ಕಾಗಿರ್ಬೋದು, ಥಿಂಕ್ ಟ್ವೈಸ್. ಅಫ್ಕೋರ್ಸ್ ನೀವು ನೋಡಿರೋಲ್ಲ ಅವ್ರನ್ನ, ಅವ್ರು ನಿಮಗೆ ಟೈಮ್ ಕೊಡೋಕ್ಕಾಗಲ್ದೆ ಹೋದ್ರು ಸೆಕೆಂಡ್ ಡೇ ಥರ್ಡ್ ಡೇ ಆದರೂ ಕೊಟ್ಟೇ ಕೊಡ್ತಾರೆ ನಿಮಗೆ ಟೈಮು. ಸೊ ಬೆಟರ್ ಏನೇ ಒಂದು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಸೊ ನಾನು ಕೆಲಸ ಮಾಡಿರುವಂಥ ಅಷ್ಟು ಜನ ಹೀರೋಗಳು ಎಲ್ಲರೂ ಎಕ್ಸ್ಟ್ರೀಮ್ಲಿ ಅಲ್ಟಿಮೇಟ್. ಇದು ನಾನು ಸುಮ್ಮನೆ ಹೇಳ್ಬೋದು, ಎಲ್ಲರೂ ಅಲ್ಲಿ ಕಮೆಂಟ್ ಮಾಡಿದ್ರು ಮಾಡ್ಬೋದು, ಸುಮ್ಮನೆ ಹೇಳ್ಕೊಂತೀರೋ ಗುರು ಇವಳು ಅಂತ ಖಂಡಿತವಾಗೂ ಇಲ್ಲ. ಹೇಳ್ಕೊಡೋರು ಹೇಳ್ಕೊಳ್ಳಿ, ನಾನು ಮನ್ಸಾರೆ ಹೇಳ್ತೀನಿ ಎಲ್ಲರೂ. ನಾನು ತುಂಬಾ ಖುಷಿ ಪಟ್ಟಿರುವಂಥ, ತುಂಬಾ ಇಷ್ಟಪಟ್ಟಿರುವಂಥ, ತುಂಬ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್, ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಆಲ್ ಮೈ ಕೋಸ್ಟಾರ್ಸ್. ದೇ ಆರ್ ವೆರಿ ವೆರಿ ಎಕ್ಸಲೆಂಟ್ ಅಲ್ಟಿಮೇಟ್ ದೇ ಆರ್. ಅದಕ್ಕೋಸ್ಕರ ಇವತ್ತು ಇನ್ನೂ ಅವ್ರನ್ನ ನೀವೆಲ್ಲರೂ ಅವ್ರನ್ನ ಬೆಳೆಸ್ತಿದ್ರ, ಅದು ಒಂದೇ ನಾನು ಹೇಳಕ್ ಸಾಧ್ಯ. ಅಂದ್ರೆ ನೀವು ಹೇಳ್ತಾ ಇರೋದು ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ತನ್ನದೇ ಆದಂತ ಒಂದು ಪರ್ಸನಲ್ ಲೈಫ್ ಇರುತ್ತೆ, ಆ ಪರ್ಸನಲ್ ಲೈಫ್ ಅಲ್ಲಿ ಸಾವಿರ ನಡೀತಿರುತ್ತೆ. ಸೊ ಅವರು ನಾರ್ಮಲ್ ಮನುಷ್ಯನೇ, ಸೊ ದಯವಿಟ್ಟು ಅವರೊಬ್ಬ ಸ್ಟಾರ್ ಇರಬಹುದು ಬಟ್ ಎಲ್ಲಾ ಟೈಮ್ಗೂ ಫ್ಯಾನ್ಸ್ ಟೈಮ್ ಕೊಡಕ್ಕಾಗಲ್ಲ, ದಯವಿಟ್ಟು ಫ್ಯಾನ್ಸ್ ಕೂಡ ಅರ್ಥ ಮಾಡ್ಕೋಬೇಕು ಅಂತ ನೀವು ಹೇಳ್ತೀರಾ? ಟ್ರೂಲಿ ಎಸ್, ಅಬ್ಸಲ್ಯೂಟ್ಲಿ ಎಸ್. ಐ ಟೆಲ್ ಯು ಒನ್ ಥಿಂಗ್, ಸಿ ಫ್ಯಾನ್ಸ್ 10 ಜನ 15 ಜನ ಆದ್ರೆ ಮನೆಗೆ ಕರೆಸ್ಬಿಟ್ಟು ಊಟ ಹಾಕಿ ಎಲ್ಲರ ಜೊತೆ ಕುತ್ಕೊಂಡು ನೋಡಪ್ಪ ಇದು ಮಾಡ್ಬೇಡ, ಆ ಹೀರೋ ಹತ್ರ ಇಲ್ಲ ಆ ಹೀರೋನ್ ಬಗ್ಗೆ ಹಿಂಗೆ ಕಮೆಂಟ್ ಮಾಡ ಹಂಗೆಲ್ಲ ಹೇಳ್ಬೋದು. ಲಕ್ಷಾಂತರ ಜನ ಫ್ಯಾನ್ಸ್ ಇರ್ತಾರೆ, ಅವ್ರಿಗೆಲ್ಲ ಒಟ್ಟಿಗೆ ಹೆಂಗೆ ಹೇಳಕ್ ಸಾಧ್ಯ? ಆಮೇಲೆ ಇನ್ನೂ ಒಂದು ಹೇಳ್ತೇನೆ, ಎಲ್ರಿಗೂ ಟೈಮ್ ಪುರ್ಸೋತಿರುತ್ತೆ. ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ನಿಮಗೋಸ್ಕರ ಎಂಟರ್ಟೈನ್ ಮಾಡಕ್ಕಂತ ಬರ್ತೇವೆ, ನಿಮ್ಮಿಂದ ನಾವು ಅಂತ ಹೇಳೇ ಹೇಳ್ತೀವಿ. ನೀವು ಬಂದು ನೋಡಿದ್ರೆ ನಮ್ಮ ಒಂದು ಮಾರ್ಕೆಟ್, ನಮ್ಮ ಒಂದು ಇಂಡಸ್ಟ್ರಿಲಿ ರನ್ ಆಗ್ತಾನೆ ಇರುತ್ತೆ ಹೆಸರು. ನೀವು ಯಾವತ್ತು ಸ್ಟಾಪ್ ಮಾಡ್ತೀರ ನೋಡೋಕ್ಕೆ, ಅವತ್ತು ನಾವು ನೀಟಾಗಿ ಮನೇಲಿ ಕುತ್ಕೊಳ್ಳೇಬೇಕಾಗತ್ತೆ. ಓಕೆ, ಹಾಗಂತ ಟೈಮ್ ಕೊಡಬಾರ್ದು ಅಂತ ಹೇಳ್ತಿಲ್ಲ, ನಮಗೂ ಒಂದು ಪರ್ಸನಲ್ ಲೈಫ್ ಇರುತ್ತೆ. ಹೇಳೋಕೆ ಸಿ ಸಿನಿಮಾದಲ್ಲಿ ಸೆಲೆಬ್ರಿಟೀಸ್, ಹಾಗಂತ ನಮಗೂ, ನಾವು ನಾರ್ಮಲ್ ಮನುಷ್ಯಪ್ಪ, ಕಮ್ ಆನ್, ನಮಗೂ ಒಂದು ಲೈಫ್ ಇದೆ. ನಮ್ಮ ತಂದೆ ತಾಯಿ ಇರ್ತಾರೆ, ಕಸಿನ್ಸು, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಇರ್ತಾರೆ, ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕಲ್ಲ. ಸಿನಿಮಾ 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 ಅಂತ ಇವ್ರನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟಿರ್ತೀವಿ ನಾವು, ಬರ್ತೀವಮ್ಮ ಸಿನಿಮಾ ಶೂಟಿಂಗ್ ಇದೆ ಅಂತ. ಬಟ್ ಸಿನಿಮಾ ಆದ್ಮೇಲೆ ನಮಗೂ ಒಂದು ಪರ್ಸ್ನಲ್ ಲೈಫ್ ಇದೆ, ನಾವು ಅವ್ರಿಗೆ ಟೈಮ್ ಕೊಡಬೇಕು. ನಾವು ವಿ ಮೇಕ್ ಶೋರ್ ದಟ್ ಈ ಕಡೆ ಸಿನಿಮಾ ಫ್ಯಾನ್ಸ್ಗೂ ಟೈಮ್ ಕೊಡ್ತೀವಿ, ಈ ಕಡೆ ಫ್ಯಾಮಿಲಿಗೂ ಟೈಮ್ ಕೊಡ್ತೀವಿ. ಸೊ ಆ ಥರ, ಸೊ ದಯವಿಟ್ಟು ಪ್ಲೀಸ್ ಬೇಜಾರು ಮಾಡ್ಕೋಬಿಡಿ. ಯಾವುದೇ ಪ್ರತಿಯೊಬ್ಬ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು, ನಿಮಗೆ ಒಂದು ಸ್ವಲ್ಪ ಲೈಕ್ ನೀವು ಹಾಯ್ ಅಂದಾಗ ವೇವ್ ಮಾಡೇ ಮಾಡ್ತೀವಿ ಕೈನ, ಬಟ್ ಸ್ವಲ್ಪ ಟೈಮ್ ಕೊಟ್ಟಿಲ್ಲ, ಇಲ್ಲ ನಾಳೆ ಬನ್ನಿ ಮೀಟ್ ಮಾಡ, ಇಲ್ಲ ನಿಮ್ಮ ಕಾಲ್ಗೆ ಫೋನ್ಸ್ಗೆ ಇಲ್ಲ ಮೆಸೇಜಸ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ನಾವು ಮನುಷ್ಯರು, ನಮಗೂ ಫ್ಯಾಮಿಲಿ ಇದೆ, ನಮಗೂ ಪರ್ಸ್ನಲ್ ಲೈಫ್ ತುಂಬಾ ಇದೆ, ತುಂಬ ಟೆನ್ಷನ್ಸ್ ಇರುತ್ತೆಪ್ಪ, ತುಂಬಾ ನಿಮ್ಗೆ ಗೊತ್ತೇ ಇರಲ್ಲ ಏನು ಟೆನ್ಷನ್ ಇರುತ್ತೆ. ಗುರು ಇವ್ರಿಗೆ ಏನು ಚೆನ್ನಾಗಿ ದುಡ್ಡು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಈವೆಂಟ್ಗೆ ಹೋಗ್ತಾರೆ, ಅವೆಲ್ಲ ಸುಳ್ಳು, ನಮಗೂ ತುಂಬಾ ಇರುತ್ತೆ. ಪ್ಲೀಸ್ ಟು ಅಂಡರ್ಸ್ಟ್ಯಾಂಡ್. ಗಣೇಶ್ ಅವ್ರ ಬಗ್ಗೆ, ಗಣೇಶ್ ಅವ್ರ ಬಗ್ಗೆ ಹೀ ಇಸ್ ಅ ವೆರಿ, ನಾನು ಎಲ್ಲ ಕಡೆ ಹೇಳ್ತೀನಿ, ಹೀ ಇಸ್ ಅ ಸ್ಪಾಂಟೇನಿಯಸ್ ಆಕ್ಟರ್.
ಬಟ್ ಟಕ 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 ಅಂತ ಆಕ್ಚುಲಿ ಹೇಳ್ತೀನಿ ದಿಲ್ರಂಗಿಲ್ಲ ಮಾಡ್ಬೇಕಾದ್ರೆ ನಾವು ತುಂಬ ಡೈಲಾಗ್ಸ್ ನಾವು ಅಲ್ಲಿ ಏನು ಡೈಲಾಗ್ಸ್ ಇರುತ್ತೋ ಅದನ್ನ ಹೇಳೋ ಹೇಳಲೇಬೇಕದ್ ನಾವು ಆ್ಯಡ್ ಮಾಡ್ಕೊಳಕ್ಕಾಗಲ್ಲ. ಸೊ ಅವ್ರ ವಿಷಯ ಬಂದಾಗ ಅಲ್ಲಿ ಟೂ ಲೈನ್ಸ್ ಡೈಲಾಗ್ಸ್ ಇದೆ, ಅವ್ರು ಫೋರ್ ಲೈನ್ಸ್ ಮಾಡ್ಕೊಂಡಿರ್ತಾರೆ. ಸಡನ್ ಆಗಿ ನಮಗೆ ಅಲ್ಲಿ ರೋಲ್ ಆಗ್ತಿರುತ್ತೆ ಕ್ಯಾಮ್ರಾ, ಈ ಡೈಲಾಗ್ ಇರೋಲ್ವಲ್ಲ ಹಿಂಗೆ ಅವ್ಕಮ್ ಆಲ್ ಆಫ್ ಅ ಸಡನ್, ಬಟ್ ಅಲ್ಲಿ ರಿಯಾಕ್ಟ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಹೇಳ್ದಂಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ನೀವು ಯಾರ ಹೆಸರೇ ಹೇಳ್ಬೋದು ನನಗೆ, ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ದರ್ಶನ್ ಅವರಿಂದ ಇವತ್ತಿನವರೆಗೂ ನಾನು ಯಾರಲ್ಲಿ ಇನ್ಕ್ಲೂಡಿಂಗ್ ಧ್ರುವ, ನನಗೆ ತುಂಬಾ ಕಂಫರ್ಟಬಲ್ ಸೆಟ್ಟಲ್ಲಿ. ಸಿ, ನಾನು ಎಲ್ರಿಗಿಂತ ತುಂಬ ಚಿಕ್ಕೋಳು, ಎಲ್ಲರೂ ಸೀನಿಯರ್ಸ್. ವೆನ್ ಇಟ್ ಕಮ್ಸ್ ಟು ಧ್ರುವ, ನಾನು ಧ್ರುವ ಐ ಥಿಂಕ್ ಒಂದೇ ಇಯರ್ ಸ್ಟಾರ್ಟ್ ಮಾಡಿದ್ದೀವಿ ಕರಿಯರ್ನ. ಸೊ ಗಣೇಶ್ ಅವರು, ದರ್ಶನ್ ಅವರು, ಸುದೀಪ್ ಅವರು, ಅಪ್ಪು ಅವರು, ಆಮೇಲೆ ರಮೇಶ್ ಸರ್, ಶ್ರೀ ಮುರಳಿ, ಎಲ್ಲರೂ ಆಗಿರ್ಬೋದು, ನನಗೆ ಸೆಟ್ಟಲ್ಲಿ ನಾನು ನ್ಯೂ ಕಮರ್ ಇಲ್ಲ ಹೊಸ ಹುಡುಗಿ ಅಂತ ಯಾರು ನನಗೆ ಆ ಥರ ಫೀಲೇ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ದೊಡ್ಡ ಸಿನಿಮಾ ಮಾಡಿದ ತಕ್ಷಣ ರಚಿತಾ ಎಲ್ಲ ಗೊತ್ತಿದೆ, ರಚಿತಾ ಮಾಡ್ತಾ, ನೋ ವೇ, ನಾನು ಏನೇ ಇದ್ರು ನ್ಯೂ ಕಮರೇ, ಇನ್ನೂ ಸ್ಟಿಲ್ ಲರ್ನಿಂಗ್, ಆ ಲರ್ನಿಂಗ್ ಪ್ರಾಸೆಸ್ಸಲ್ಲೇ ಇದ್ದೀನಿ ಎನ್ನೆಲ್ಲ ಹೇಳ್ಬೋದು. ದೊಡ್ಡ ಸಿನಿಮಾ ಜೊತೆ ಮಾಡಿಕೊಂಡು, ಆ ಒಂದು ದೊಡ್ಡವ್ರ ಜೊತೆ ಮಾಡ್ಕೊಂಡು ದೊಡ್ಡ ಸಿನಿಮಾ ದೊಡ್ಡ ಸ್ಟಾರ್ ಅಂತ ಅನ್ಕೊಂಡಿದ್ದಾರೆ ರಚಿತಾ, ದೊಡ್ಡ ಸುಳ್ಳು ಇದು, 100% ಸುಳ್ಳು. ತುಂಬ ದಿನದಿಂದ ಹೇಳಬೇಕು ಅಂತ ಅನ್ಕೊಂಡು ಐ ಥಿಂಕ್ ದಿಸ್ ಅ ರೈಟ್ ಟೈಮ್ ಲೈವಲ್ಲಿ ಬಂದು ಹೇಳ್ತಿದ್ದೀನಿ. ದೊಡ್ಡವ್ರ ಜೊತೆ ಬಂದಾಗ ಇನ್ನೂ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ, ಸ್ಪೆಷಲಿ ನಿಮ್ಮ ಕ್ಯಾರೆಕ್ಟರ್ಸ್ ಬಂದಾಗ ನಾನು ಸುಮ್ಮನೆ ಸ್ಮೈಲ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮರ ಸುತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರ ಜೊತೆ ನಾನು ಹಿಂಗೆ ಅವ್ರು ಎಷ್ಟು ಹೆಸರು ಮಾಡಿದ್ರು, ಆ ಹೆಸರನ್ನ ನಾನು ಇನ್ನೂ ಫಸ್ಟ್ ಟೈಮ್ ಒಂದ್ಸಲ ಪೇರ್ ಮಾಡ್ತಿರ್ಬೇಕಾದ್ರೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ಸೊ ನನ್ನ ಎಫರ್ಟು, ನನ್ನ ಹಾರ್ಡ್ ವರ್ಕ್ ಜಾಸ್ತಿನೇ ಇರಬೇಕು, ಇಲ್ಲಾಂದ್ರೆ ಇದೇ ಜನ ನೀವುಗಳೇ ಹೇಳ್ತೀರ ಏನಪ್ಪ ನಮ್ಮ ಬಾಸ್ಗೆ ಈ ಹೀರೋನ್ ಏನು ಸೂಟೇ ಆಗ್ತಿಲ್ಲ, ಏನಕ್ಕೆ ಆ್ಯಕ್ಟಿಂಗ್ ಬರೆದವ್ರನ್ನ ಹಾಕೊಂಡಿದ್ದಾರೆ, ಇದೆಲ್ಲ ಕೇಳಬೇಕಾ? ಏನು ಮಾಡ್ದೇ ಕೇಳ್ತೀವಿ ನಾವು. ಸೊ ಅವೆಲ್ಲ ತಲೆಯಲ್ಲಿ ಬೇರೆ ಇಡ್ಕೋಬೇಕು, ನಿಮಗೋಸ್ಕರ ನಿಮ್ಮನ್ನ ಖುಷಿ ಪಡ್ಸೋಕ್ಕೆ ಇನ್ನೂ ಜಾಸ್ತಿ ಎಫರ್ಟ್ ಕೊಟ್ಟು ಮಾಡಬೇಕು. ಸೊ ಹಾಗೆ, ವೆಲ್, ನಾನು ಕೆಲಸ ಮಾಡೋದು ಅಷ್ಟು ಜನ ಹೀರೋಸ್ ನನಗೆ ತುಂಬನೇ ಇಷ್ಟ ಆಗಿರೋಂಥ ಹೀರೋಗಳು. ಆ್ಯಂಡ್ ಇನ್ನು ಮುಂದೆ ಅವ್ರ ಜೊತೆ ಸಿನಿಮಾಗಳು ಬಂದರೆ 100% ಓಕೆ, ಲೆಟ್ ಅಸ್ ಕಂಟಿನ್ಯೂ. ಮ್ಯಾಮ್, ಶ್ರೀ ಮುರಳಿ ಸರ್, ಉಗ್ರಂ ಶ್ರೀ ಮುರಳಿ, ನಾನು ಹೇಳಿದೆ ಓಕೆ, ಡನ್. ಲಾಸ್ಟ್, ಯೆಸ್, ಐ ಫಾರ್ಗಾಟ್ ಟು ಟಾಕ್ ಅಬೌಟ್ ನಮ್ಮ ಕಿಕ್ ಪಾರ್ಟ್ನರ್, ನಮ್ಮ ಕಿಕ್ ಲೀಡರ್ ಶಿವಣ್ಣ. ಯೆಸ್, ಶಿವಣ್ಣ ಅವರು ಕಿಕ್ ರಿಯಾಲಿಟಿ ಶೋಲಿ ಲೀಡರ್ ಆಗಿದ್ರು, ಟ್ರೂಲಿ ಹೀ ಇಸ್ ಅ ಲೀಡರ್. ನನಗೆ ಅವ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ಹಿಂಗೆ ಅವರು ಅಂತ ತಿಳ್ಕೊಬೇಕು, ಅವ್ರ ಜೊತೆ ಅಟ್ ಲೀಸ್ಟ್ ಒಂದ್ ಸಿನಿಮಾ ಮಾಡ್ಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಥ್ಯಾಂಕ್ಸ್ ಟು ಕಿಕ್, ಕಿಕ್ ಟೀಮ್, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು 3 months ಜರ್ನಿ ನನಗೆ ಅವ್ರ ಬಗ್ಗೆ ಏನು ಅಂತ ತಿಳ್ಕೊಂಡೆ. ಅಂಡ್ ಹೇಳಲೇಬೇಕಾಗಿಲ್ಲ, ಈಸ್ ಹಿಯರ್. ದೊಡ್ಡವ್ರ ಬಗ್ಗೆ ನಾವು ಇಷ್ಟೇ ಇಷ್ಟು ಮಾತ್ರ ಹೇಳೋಕ್ ಸಾಧ್ಯ, ತುಂಬಾ ಚಿಕ್ಕೋಳ್ ನಾನು. ಥ್ಯಾಂಕ್ಸ್ ಟು ದ ಟೀಮ್ ಆಫ್ ಕಿಕ್, ಅಂಡ್ ಐ ಲವ್ ಯು ಶಿವಣ್ಣ. ರೈಟ್ ನೋ, ಇತ್ತೀಚಿನ ಏನನ್ಸ್ತಿದೆ ಅಂದರೆ ಕನ್ನಡ ಟಿ ವಿ ಚಾನಲ್ಸ್, ಮೀಡಿಯಾ ಚಾನಲ್ಸು, ಎಸ್ಪೆಷಲಿ ನ್ಯೂಸಲ್ಲಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಬರ್ತಿಲ್ಲ, ಅದು ಬಿಟ್ಟು ಬೇರೆ ಇಂಡಸ್ಟ್ರಿಗಳ ಬಗ್ಗೆನೇ ಜಾಸ್ತಿ ಮಾತಾಡ್ತಾರೆ. ನ್ಯೂಸ್ ನಮ್ಮ ಇಂಡಸ್ಟ್ರಿಗಿಂತ ಬೇರೆ ಇಂಡಸ್ಟ್ರಿ ಬಗ್ಗೆನೇ ಜಾಸ್ತಿ ಇರುತ್ತೆ ಅಂತ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು, ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಡೆ ಹರಿದಾಡ್ತಿರೋಂಥ ಒಂದು ಇದು, ಇದು ನಮಗೂ ಅನಿಸ್ತಿರೋದೇ ಇದು. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಒಂದು ಅಬ್ಸರ್ವ್ ಮಾಡಿರೋದ್ರಲ್ಲಿ ಬೇರೆ ಲ್ಯಾಂಗ್ವೇಜಸ್ಗೆ ಇಟ್ಸ್ ಲೈಕ್ 50-50% ಇದೆ. ಈ ಕಡೆ ಕನ್ನಡದವ್ರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ, ಬೇರೆ ಲ್ಯಾಂಗ್ವೇಜಸ್ಗೂ ಕೊಡ್ತಾರೆ. ಹಾಗಂತ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್ ಅಪ್ಪ, ಲೈಕ್ ಆರ್ಟಿಸ್ಟ್ಗೆ ಬಂದರೆ ಲ್ಯಾಂಗ್ವೇಜ್ ಇಸ್ ನಾಟ್ ಅ ಬ್ಯಾರಿಯರ್. ಹಾಗಂತ ನಾವು ಸಿ, ನನಗೆ ಒಂದು ಏನು ಅಂದರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ನಾವು ಸರ್ಫ್ ಮಾಡಿ, ಚಾನಲ್ ಸರ್ಫ್ ಮಾಡಿ ನೋಡಿದಾಗ ಅಲ್ಲಿ ಕನ್ನಡದ ಬಂದೇ ಇರಲ್ಲ, ಬಟ್ ನಮ್ಮ ಕನ್ನಡದವರು ಎಲ್ಲ ಲ್ಯಾಂಗ್ವೇಜಸ್ ವಿಶಾಲ ಹೃದಯದವರು, ನಾವು ಎಲ್ಲರೂ ಬೇಕು ಅಂತ ಅಂತೀವಿ. ಸೊ ಅದು ನಮ್ಮ ಒಂದು ದೊಡ್ಡತನ. ಅದು ಕನ್ನಡ ಚಾನಲ್ಸ್ ಒಂದು, ನ್ಯೂಸ್ ಚಾನಲ್ಸ್ ಒಂದೇ ಇಲ್ಲ. ನಾನು ನೋಡಿರೋ ಪ್ರಕಾರ, ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ, ಈ ಕಡೆ ಫೇಸ್ಬುಕ್ಕಲ್ಲೂ ಅಷ್ಟೇ, ತುಂಬ ಪೇಜಸ್, ಫ್ಯಾನ್ ಪೇಜಸ್ ಆಗಿರ್ಬೋದು, ಇಲ್ಲ ತುಂಬ ಫಿಲ್ಮ್ ವೆಬ್ಸೈಟ್ಸಲ್ಲೂ ಅಷ್ಟೇ, ನಮ್ಮವ್ರನ್ನ ನಾವೇ ಕಾಲೆಳಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮನೆಯವ್ರನ್ನ, ಹುಡುಗ ಆಗಿರ್ಬೋದು ಹುಡುಗ ಆಗಿರ್ಬೋದು, ನಾವೇ ಬೀದಿಗೆ ತರ್ತೇವೆ ಅವ್ರ ಬಗ್ಗೆ ತುಂಬ ಕೆಟ್ಟ ಕೆಟ್ಟದಾಗ ಹಾಕಿ. ಅದು ಆ ಮೂಮೆಂಟ್ಗೆ ಖುಷಿ ಅನ್ಸಿರುತ್ತೆ, ಬಟ್ ಅಲ್ಲಿ ಬರೋ ಅಂಥ ಫೋಟೋದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಎಷ್ಟು ಹರ್ಟ್ ಆಗಿರುತ್ತೋ ಅದು ನೀವು ಹಾಕ್ತಿರೋ ಗೊತ್ತ. ಅವಾಗ ನೀವು ಟೈಪ್ ಮಾಡಿದಾಗ, ಅದು ಪೋಸ್ಟ್ ಆದಾಗ ನಿಮ್ಗೆ ಅನಿಸಿರಲ್ಲ, ನಿಮಗೇನು ಎಂಡ್ ಆಫ್ ದ ಡೇ
ಈ ಹೀರೋ ಇಲ್ಲ ಈ ಹೀರೋಯಿನ್ ನನಗೆ ಇಷ್ಟ ಇಲ್ಲ ಇವ್ರಿಗೆ ನಾವು ಹಿಂಗೆ ಮಾಡಬೇಕು ಬಿಕಾಸ್ ನಿಮ್ಗೆ ಅವ್ರು ಪರ್ಸನಲ್ ಆಗಿ ಗೊತ್ತಿರಲ್ಲ ಹಂಗಂತ ಎಲ್ಲರೂ ಪರ್ಸನಲ್ ಆಗಿ ತಿಳ್ಕೋಬೇಕು ಅಂತ ಏನು ಇದಿಲ್ಲ ಬಟ್ ನಮ್ಮನೆಯವ್ರನ್ನ ನಾವೇ ಹರಾಜ್ಗೆ ಹಾಕೋದು ತಪ್ಪು ನಮ್ಮನೆಯವ್ರನ್ನ ನಾವೇ ಪ್ರೊಟೆಕ್ಟ್ ಮಾಡಬೇಕು ನಾನು ತುಂಬ ಕಡೆ ನಾನು ನೋಡಿದ್ದೀನಿ ಲೈಕ್ ನಮ್ಮ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರಿ ಹೀರೋಯಿನ್ಸ್ನ ಹೀರೋಯಿನ್ಸ್ನ ಒಂದೊಂದ್ಸತಿ ಇಷ್ಟ ಎಲ್ಲರವ್ರನ್ನ ಬಗ್ಗೆ ಅವ್ರು ನೆಗೆಟಿವ್ ಆಗಿ ಮಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ದಯವಿಟ್ಟು ಹೇಳ್ತೀನಿ ಆ ಥರ ಮಾಡಕ್ಕೆ ಹೋಗ್ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅವ್ರ ಬಗ್ಗೆ ಕಮೆಂಟೇ ಮಾಡಕ್ಕೆ ಹೋಗ್ಬಿಡಿ ಅವ್ರ ಬಗ್ಗೆ ನೀವು ಏನು ಮಾತಾಡಕ್ಕೆ ಹೋಗ್ಬಿಡಿ ಇಷ್ಟ ಇಲ್ಲ ಜಸ್ಟ್ ಇಗ್ನೋರ್ ದೆಮ್ ಇಷ್ಟ ಇರೋರ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಅದನ್ನು ತೋರಿಸ್ಕೊಳ್ಳಿ ಸೊ ದಯವಿಟ್ಟು ಈ ಮೂಲಕ ನಾನು ತುಂಬ ಹೇಳಕ್ಕೆ ಇಷ್ಟಪಡ್ತೀನಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋದು ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರದ್ದು ಒಂದು ಲೈಫ್ ಇರುತ್ತೆ ಎಷ್ಟಂತ ಸಿ ಎಲ್ಲಾರನ್ನು ನಾವು ಖುಷಿ ಪಡಿಸೋದು ಆಗಲ್ಲ ತುಂಬ ಕಷ್ಟ ಆಗುತ್ತೆ 10 ಜನದಲ್ಲಿ 9 ಜನ ನಮ್ಮನ್ನು ಇಷ್ಟಪಡ್ತಾರೆ ಒಬ್ಬರನ್ನ ನಮ್ಮನ್ನು ತುಂಬ ಹೇಟ್ ಮಾಡ್ತಾರೆ ಅವನ್ನ ನಾವು ಎಷ್ಟಂತ ನೀನು ಇಲ್ಲ ನಾನು ಇಷ್ಟಪಡು ನಾನು ಈ ಥರ ಒಳ್ಳೆಯವಳು ಅಂತ ಹೇಳೋಕೆ ಸಾಧ್ಯ ಅನ್ಲೆಸ್ ಅವನು ಅರ್ಥ ಮಾಡ್ಕೋಬೇಕು ಇಲ್ಲ ಇಲ್ಲ ನನ್ನ ಒಂದು ಪರ್ಸೆಪ್ಷನ್ ತಪ್ಪು ಇವ್ರ ಮೇಲೆ ಅಂತ ಅಲ್ಲಿವರೆಗೂ ನಿಜವಾಗ್ಲು ನಮಗೂ ಪೇಷನ್ಸ್ ಲೆವೆಲ್ ಹೊಟ್ಟೋಗ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಸೊ ನಮ್ಮನೆಯವರು ನಾವು ಚೆನ್ನಾಗಿ ನೋಡ್ಕೋಬೇಕು ದಯವಿಟ್ಟು ಈ ಮೂಲಕ ಒಂದು ರಿಕ್ವೆಸ್ಟ್ ಇದೆ ನಮ್ಮ ಕನ್ನಡ ಹೀರೋಯಿನ್ಸ್ ಆಗಿರ್ಬೋದು ಹೀರೋಸ್ ಆಗಿರ್ಬೋದು ದಯವಿಟ್ಟು ನಿಮಗೆ ಅವ್ರ ಮೇಲೆ ಇಷ್ಟ ಅನ್ನೋದು ನಿಜವಾಗ್ಲೂ ಹೇಳ್ತೀನಿ ಟ್ರೋಲ್ಸ್ ಆಗಿರ್ಬೋದು ಒಂದು ಸ್ಮಾಲ್ ರಿಕ್ವೆಸ್ಟ್ ಅವ್ರ ಬಗ್ಗೆ ನೆಗೆಟಿವ್ ಏನೂ ಹಾಕ್ಬಿಡಿ ಇಷ್ಟ ಇಲ್ಲ ಜಸ್ಟ್ ಇಗ್ನೋರ್ ದೆಮ್ ಆ ಹೀರೋ ಇಲ್ಲ ಆ ಹೀರೋ ನಂಗೆ ಇಷ್ಟ ಇಲ್ಲ ಬೇಡ ಬಿಟ್ಟಾಕಿ ಅವ್ರ ಬಗ್ಗೆ ಮಾತಾಡೋದು ಬೇಡ ಅವ್ರ ಬಗ್ಗೆ ನಾನು ಏನು ಕೇಳಿಸ್ಕೊಳ್ಳೋದು ಬೇಡ ಅಷ್ಟೇ ನನ್ನ ರಿಕ್ವೆಸ್ಟ್ ಇನ್ಮೇಲೆ ನಾನು ಐ ಮೇಕ್ ಶೋರ್ ನಾನು ನೋಡ್ತೀನಿ ಅಟ್ಲೀಸ್ಟ್ ಯಾರಾದರೂ ಹಂಗೆ ಆಗ್ತಿರೋ ಥರ ನಾನು ನೋಡ್ತೀನಿ ಪ್ಲೀಸ್ ನನಗೋಸ್ಕರ ನೀವು ಅದನ್ನು ಸ್ಟಾಪ್ ಮಾಡಲೇಬೇಕು ನೆಕ್ಸ್ಟ್ ಭರ್ಜರಿ ಮೂವಿ ಎವ್ರಿ ಒನ್ ಇಸ್ ವೇಟಿಂಗ್ ಸುಮಾರು ಜನ ವೇಟ್ ಮಾಡ್ತಾರೆ ಭರ್ಜರಿ ಮೂವಿಗೆ ಸೊ ಯಾವಾಗ ಬರ್ಬೋದು ಸ್ಕ್ರೀನ್ ಯಾವಾಗ ಹಿಟ್ ಆಗ್ಬೋದು ಭರ್ಜರಿ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಸಾಂಗ್ ಶೂಟ್ ಮುಗಿದ್ರೆ ವಿ ಆರ್ ಕಂಪ್ಲೀಟ್ಲಿ ಡನ್ ಆ್ಯಂಡ್ ಮೇಬಿ ಲೈಕ್ ಏಪ್ರಿಲ್ ಮೇ ಓಕೆ ಫ್ಯಾನ್ಸ್ ಎಲ್ಲ ನೆನೆಸ್ಕೊಳ್ಳಿ ರಚಿತಾ ರಾಮ್ ಅವರು ಆನ್ ಸ್ಕ್ರೀನ್ ಏಪ್ರಿಲ್ ಬರ್ತಿದ್ದಾರೆ ಬೈ ಎಕ್ಸಾಕ್ಟ್ ಟೈಮ್ ಅಲ್ಲ ಬಟ್ ಬೈ ಏಪ್ರಿಲ್ ಬೈ ಏಪ್ರಿಲ್ ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಪುನಃ ಅದೇ ಗೊತ್ತಲ್ಲ ನಿಮ್ದು ಲ್ಯಾಂಗ್ವೇಜ್ ಅಲ್ಲಿ ಏ ಸುಳ್ಳು ಹೇಳ್ತಾರೆ ಇವರು ನೋ ಡೋಂಟ್ ಡೂ ದಟ್ ನನ್ನ ಕೈಲಿ ಏನೂ ಇಲ್ಲ ನಾನು ಕೆಲಸ ಮಾಡಿದ್ದೀನಿ ಹೇಳಿದರೆ ಕೆಲಸ ಮಾಡಿದ್ದೀನಿ ಎಂಡ್ ಆಫ್ ದ ಡೇ ಎಸ್ ಅದು ನಮ್ಮ ಪ್ರೊಡ್ಯೂಸರ್ ಏನು ಡಿಸಿಷನ್ ತಗೊಂತಾರೋ ಅದು ನನಗೆ ಗೊತ್ತಿರೋ ಹಾಗೆ ಅದು ಏಪ್ರಿಲ್ ಮೇ ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಕಮೆಂಟ್ಸ್ ಇದೆ ಸಾಕಷ್ಟು ಜನ ಹೈ ಡಿಂಪಲ್ ಕ್ವೀನ್ ಮನೋಜ್ ಕುಂತಿಲ್ಲ ಮಾತಾಡಕ್ಕೆ ಸೊ ಒಂದು ಬೇಜಾರು ಏನು ಅಂದ್ರೆ ಬೇರೆ ಸ್ಟೇಟ್ ಅವರು ನಮ್ಮ ಭಾಷೆ ಕಲ್ತ್ಕೊಳ್ಳಲ್ಲ ಅನ್ನೋದು ಒಂದು ಬೇಜಾರು ಬಟ್ ಎಸ್ ವಾಟ್ಸ್ ನೇಮ್ ವಿಜಯ್ ಪ್ಲೀಸ್ ಲರ್ನ್ ಕನ್ನಡ ದಯವಿಟ್ಟು ಕನ್ನಡ ಕಲಿ ತುಂಬಾನೇ ಕೆಟ್ಟ ಘಟನೆ ನಡೀಬಾರ್ದಾಗಿತ್ತು ನಡೀತು ಸೊ ಈ ತರದಕ್ಕೆ ಆಗ್ತಿರೋದಕ್ಕೆ ಏನು ಒಂದು ಕಾರಣ ಏನಿರಬಹುದು ಅಟ್ಲೀಸ್ಟ್ ಆ ಥರ ಆಗಿರೋದಕ್ಕೆ ಏನು ಮಾಡಬೇಕು ಯಾರ ಕಡೆಯಿಂದ ತಪ್ಪಿದೆ ಐ ಮೀನ್ ಗೌರ್ಮೆಂಟು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂತಿಲ್ಲ ಅದು ತಪ್ಪ ವೆಲ್ ಫಸ್ಟ್ ಆಫ್ ಆಲ್ ನನ್ನ ಭಾವನಾ ಅವ್ರ ಬಗ್ಗೆ ಹೇಳಬೇಕು ಶಿ ಇಸ್ ಅ ವೆರಿ ಬ್ರೇವ್ ಲೇಡಿ ಸೊ ಸಿ ಅವರ ಒಂದು ವೆರಿ ಸ್ಟ್ರಾಂಗ್ ಡಿಸಿಷನ್ ತೊಗೊಂಡು ಅವರೇ ಅದಕ್ಕೆ ಒಂದು ಆನ್ಸರ್ ಕೊಟ್ಟಿದ್ದಾರೆ ಶಿ ಹಸ್ ಕ್ಲಾರಿಫೈಡ್ ಏನೇನು ಆಗಿದೆ ಏನೇನು ಮಾಡಿದ್ದಾರೆ ಅಂತ ಒಂದು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಅವರು ಒಂದು ಆನ್ಸರ್ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ನಾವು ಅದ್ರ ಬಗ್ಗೆ ಮಾತಾಡೋದು ತಪ್ಪು ಇವಾಗ ದ ಹೋಲ್ ಸೀನ್ ಇಸ್ ಕಂಪ್ಲೀಟ್ಲಿ ಕ್ಲೋಸ್ಡ್ ಸೊ ಪುನಃ ಎತ್ತಿ ಅದ್ರ ಬಗ್ಗೆ ಮಾತಾಡ ಈ ತರ ಆಗಿರೋ ತರ ಈಗ ಏನ್ ಗೊತ್ತಾ ಒಂದ್ ಏನೋ ಎಲ್ಲೋ ನಡೀತು ಡೆಲ್ಲಿನಲ್ಲಿ ಒಂದು ನಡೀತು ಅವ್ನಿಗೆ ಇವಾಗ ಒಂದು ಹೊಲಿಗೆ ಮಿಷಿನ್ ಕೊಟ್ಬಿಟ್ಟು ಆಚೆ ಕಡೆ ಬಂದ ಆಲ್ಮೋಸ್ಟ್ 2 ಇಯರ್ಸ್ ಏನ ಸ್ಪೆಂಡ್ ಮಾಡಿದ್ರು ಅಷ್ಟೇ ಆಚೆ ಕಡೆ ಬಂದ ಅದು ಸ್ಟ್ರಿಕ್ಟ್ ಆಗ್ಬೇಕು ಅಂತ ಅನಿಸ್ತಿಲ್ವಾ ಈಗ ಪ್ರತಿ ಸತಿ ಒಂದ್ ದಿವಸ ನಡೀತೆ 2 ದಿವಸ ನಡೀತೆ ಅವ್ರ ಜೊತೆ ನಡೀತು ಜನ ಹೇಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾ ಕಡೆ ನಡೀತಿದೆ ಕಾಮನ್ ಆಗ್ಬಿಟ್ಟಿದೆ ಅದಕ್ಕೆ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು ಅಂತ ಐ ಟೆಲ್ ಯು ಒನ್ ಥಿಂಗ್ ಎಂತ ಸಿ ಎಂ ಆಗಿರ್ಬೋದು
ಎಂಥ ದೊಡ್ಡ ಲೀಡರ್ ಬಂದು ಮಾತಾಡಿದ್ರು ಮಾಡೋರು ಮಾಡ್ತಾನೆ ಇರ್ತಾರೆ. ಓಕೆ, ಇವತ್ತು ನಾನು ರಿಕ್ವೆಸ್ಟ್ ಮಾಡಿ ಹಿಂಗೆ ಕೇಳ್ಕೊಂಡ್ರು ನಿಲ್ಸೋ ಜನ ಅಲ್ಲ. ಓಕೆ, ದೇವರೇ ಬಂದು ಬೇಡಪ್ಪ ನಿನ್ನ ಹತ್ರ ಮಾಡಬೇಡ ಅಂತ ಹೇಳಿದ್ರು ಜನ ಕೇಳೋರಲ್ಲ. ಸೊ ಅಂಥವ್ರಿಗೆ ನಾನು ನಿಜ ಒಂದು ಮಾತು ಹೇಳ್ತೀನಿ, ನಿಮ್ಮ ಮನೇಲಿ ಒಂದು ಹೆಣ್ಮಕ್ಳಿಗೆ ಅದೇ ಥರ ಆಗಿದ್ದಿದ್ರೆ ನೀವೇನು ರಿಯಾಕ್ಟ್ ಮಾಡ್ತಿದ್ರಿ ಅಲ್ವಾ? ಸೊ ಎಲ್ಲರೂ ನಮ್ಮನೆ ಹೆಣ್ಮಕ್ಳು ನಮ್ಮನೆಯವರು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು ಜನ ಕೇಳಲ್ಲ. ಇವಾಗ ನಾನು ಅದೇ ಹೇಳ್ತೀನಿ, ಏನು ಹೇಳ್ತಾರೆ ಇವರು ಕೇಳ್ತಾರೆ 5 ನಿಮಿಷ, ಒಂದಿನ, ನೆಕ್ಸ್ಟ್ ಡೇ ಅದೇ ಅದೇ ಯಥಾ ಪ್ರಕಾರ ಮಾಡ್ತಿರ್ತಾರೆ. ಸೊ ನಾನು ಹಲವಾರು ಪ್ರೊಟೆಸ್ಟ್ಗಳು ನೋಡಿದ್ದೀನಿ. ನಾವು ಫಾರ್ ಎಕ್ಸಾಂಪಲ್, ನಾವು ಫಿಲಮ್ ಇಂಡಸ್ಟ್ರಿಯಿಂದ ತುಂಬ ಒಂದು ನೀರು ವಿಷಯಕ್ಕಾಗಿರ್ಬೋದು, ಪ್ರತಿ ಒಂದು ವಿಷಯಕ್ಕೆ ಪ್ರೊಟೆಸ್ಟ್ ಮಾಡ್ತಾನೆ ಇರ್ತೀವಿ, ಒಂದು ರ್ಯಾಲಿ ಹೋಗ್ತಾನೆ ಇರುತ್ತೆ. ಎಷ್ಟು ಜನ ಯೂತ್ ಬಂದು ನಿಂತ್ಕೊಂಡು ಡೌನ್ ಡೌನ್ ಈ ಒಂದು ವಿಷಯಕ್ಕೆ ಪ್ರೊಟೆಸ್ಟ್ ಮಾಡಿದ್ರು ಕೇಳೋರಂತ ಜನ ಅಲ್ಲ. ಸೊ ಏನು ಮಾಡೋದಪ್ಪ, ನಾನು ಏನು ಮಾಡೋದು? ಅದಕ್ಕೆ ನಾವು ವಾಯ್ಸ್ ರೈಸ್ ಮಾಡೋಕ್ಕಾಗುತ್ತಾ? ಆಮೇಲೆ ನಮ್ಮ ಮೇಲೆ ತಪ್ಪು ಬರುತ್ತೆ. ನಾ ಅಂದ್ರೆ ಹೇಳ್ತೀನಿ ಅಂದ್ರೆ ಜೂರಿಸ್ಡಿಕ್ಷನ್ ಅಂದ್ರೆ ತುಂಬಾ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ 100% ಹೇಳ್ತೀನಿ. ಕಠಿಣವಾದ ಶಿಕ್ಷೆ ಅಂತ ಅಲ್ಲ, ಈ ತರ ಕೆಲಸ ಮಾಡೋರ್ನ 100% ಪೊಲೀಸರಿಗೆ ಒಪ್ಸ್ಲೇಬಾರ್ದು, ಪಬ್ಲಿಕ್ ಬಿಟ್ಬಿಡ್ಬೇಕು. ನೀವೇನ್ ಡಿಸಿಷನ್ ಕೊಡ್ತಿರೋ ಅದೇ ಎಂಡ್ ಪಬ್ಲಿಕ್ ಕೊಟ್ರೆ ಅದು ಒಂದ್ ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಗೆ ಅದಾಗ್ಬೇಕು. ಐ ಥಿಂಕ್ ಅದೊಂದು ಸ್ಟಾರ್ಟ್ ಆದ್ರೆ ಈ ತರ ಒಂದು ಏನೇನ್ ನಡೆಯತ್ತೋ ವಾಟ್ ಎವರ್ ಹುಟ್ಟುತ್ತೆ, ಭಯ ಜಾಸ್ತಿ ಹುಟ್ಟುತ್ತೆ. ಅದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡ್ಲೇಬಾರ್ದು. ಹಾಗಂತ ನಾನು ಪೊಲೀಸರು ಕೆಲಸ ಸರಿ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ. ಈ ತರ ತುಂಬಾ ಚೀಪ್ ಲೆವೆಲ್ ಇಳಿದು ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಒಂದು ಹೆಣ್ಣು ಮಗಳನ್ನ ಈ ತರ ಒಂದು ವೇಲಿ ನೀನ್ ನಡೆಸ್ಕೊಂಡು ಅವಳನ್ನ ಬಿಡೋದು ತಪ್ಪು. ಅಂತವ್ರನ್ನ ನೀವು ಪಬ್ಲಿಕ್ಗೆ ಬಿಡ್ಬೇಕು. ನೀವೇನ್ ಮಾಡ್ತಿರೋ ಅದ್ ಮಾಡಿ, ನಾವ್ ಅದಕ್ಕೆ ತಂಟೆಗೆ ಬರಲ್ಲ. ಅವಾಗ ನೋಡಿ ಹೆಂಗಾಗದ್ ನಮ್ಮ ಇಂಡಿಯಾ. ತುಂಬಾ ಒಳ್ಳೆ ಸಜೆಷನ್ ಮ್ಯಾಮ್, ಈ ತರ ಸಜೆಷನ್ ತುಂಬಾ ಆಗ್ತಿದೆ. ಬಟ್ ಆತರ ಆಯ್ತು ಅಂದ್ರೆ ವಿಲ್ ಬಿ ವೆರಿ ಹ್ಯಾಪಿ. ಎಸ್ ಎಸ್, ಎಲ್ಲ ಒಂದ್ ಕಡೆ ಆಯ್ತು ಅಂದ್ರೆ ಅವಾಗ ಬುದ್ಧಿನೂ ಬರುತ್ತೆ, ಇನ್ನೊಬ್ಬರಿಗೆ ಭಯ ಹುಟ್ಟುತ್ತೆ. ಭಯ ಹುಟ್ಟುತ್ತೆ. ಓಕೆ ಮೇಡಮ್, ಲಾಸ್ಟ್ ಲಾಸ್ಟ್ ಅಂದ್ರೆ ಈ ಸತಿ ಬರಗಾಲ ತುಂಬಾನೇ ಕೆಡಾಗಿರುವಂತ ಚಾನ್ಸ್ ತುಂಬಾ ಜಾಸ್ತಿ ಇದೆ. ನೀರು ಅಂದ್ರೆ ನಿಮ್ ಕಡೆ ನಾವು ಸೋಷಿಯಲ್ ಮೆಸೇಜ್ ಬೇಕು ಎಲ್ಲಾ ವ್ಯೂವರ್ಸ್ ನೀರ್ ಬಗ್ಗೆ, ಯಾಕಂದ್ರೆ ನಿಮ್ಗೂ ಗೊತ್ತಿದೆ ನೆಕ್ಸ್ಟ್ ಬೆಂಗಳೂರು ನೀರ್ ಸ್ಟಾಪ್ ಆದ್ರೆ ಏನು ದೂರ ಇಲ್ಲ, ಕಷ್ಟ ಇದೆ. ಅದಕ್ಕೆ ಸೋಷಿಯಲ್ ಮೆಸೇಜ್, ನೀರು ಮಿತವಾಗಿ ಬಳಸಿ, ಮರಗಳ ಬಗ್ಗೆ ಒಂದು ಒಳ್ಳೆ ಮೆಸೇಜ್. ವೆಲ್, ಈಗ ರೀಸೆಂಟ್ ಆಗಿ ಸ್ಟೀಲ್ ಬ್ರಿಡ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಬಂದಿದ್ದಾರೆ. ಅಂಡ್ ಲಕ್ಕಿಲಿ ಅದು ಕ್ಲೋಸ್ ಆಗಿದೆ, ಬೇಡ ಅದು ಮಾಡ್ಲೇಬಾರ್ದು ಅನ್ನೋ ಒಂದು ಇದು ಬಂದಿದೆ. ಸೊ ಅದೊಂದು ಇಶ್ಯೂ ಇಂದ ತುಂಬಾ ಮರಗಳನ್ನ ಕಡಿತಿದ್ದಾರೆ, ಅದ್ರ ಜೊತೆಗೆ ಮೆಟ್ರೋ ಇಂದ ಮರಗಳನ್ನ ಕಡಿತಿದ್ದಾರೆ. ಮರ ಆ ಒಂದು ಗಾಳಿ ಇಲ್ಲದೆ ನಾವ್ ಹಿಂಗ್ ಬದುಕೋಕ್ ಸಾಧ್ಯ? ನೀರು, ಗಾಳಿ, ಬೆಳಕು, ಈ ಮೂರು ಇಲ್ಲ ಅಂದ್ರೆ ಐ ಥಿಂಕ್ ಸಿ, ನಿಮ್ಗೆ ಸಿನಿಮಾ ನೋಡದೆ ಇರ್ಬೋದು, ಊಟ ಇಲ್ಲದೆ ಇರ್ಬೋದು, ನೀರು ಕುಡ್ಕೊಂಡಿರ್ಬೋದು, ನಾವು ಹಿಂಗೂ ಜೀವನ ಮಾಡ್ಬೋದು. ಬಟ್ ನೀರು, ಗಾಳಿ, ಬೆಳಕಿಲ್ಲ ಅಂದ್ರೆ ಐ ಥಿಂಕ್ ಮನುಷ್ಯ ಇರೋಕ್ ಸಾಧ್ಯನೇ ಇಲ್ಲ ಭೂಮಿ ಮೇಲೆ. ಸೊ ಐ ಥಿಂಕ್ ದಯವಿಟ್ಟು ಬಿಸಿಲು ಜಾಸ್ತಿ, ಡೇ ಬೈ ಡೇ ತುಂಬಾ ಹ್ಯುಮಿಡಿಟಿ ಜಾಸ್ತಿ ಆಗ್ತದೆ, ದಯವಿಟ್ಟು ನೀರನ್ನ ಸ್ವಲ್ಪ ಹಾಗೆ ಹೀಗೆ ನೋಡ್ಕೊಂಡು ಖರ್ಚು ಮಾಡಿ. ಅಂಡ್ ನಾನು ತುಂಬಾ ಕೇಳ್ಕೊಂತೀನಿ, ಮಳೆ ಬರಲಿ ನಮಗೋಸ್ಕರ. ಲೈಕ್ ಐ ಥಿಂಕ್ ನೆಕ್ಸ್ಟ್ ಮಂತ್ ಇಟ್ಸ್ ಅ ಸೀಸನ್, ಮಳೆ ಬರಲೇಬೇಕು. ಸೊ ಎಸ್, ಒಳ್ಳೆದಾಗೆ ಆಗತ್ತೆ. ಅಂಡ್ ಹೋಪ್ ಫಾರ್ ದ ಬೆಸ್ಟ್, ಖಂಡಿತವಾಗ್ಲೂ ಗಾಡ್ ಇಸ್ ದೇರ್. ಅಂಡ್ ದಯವಿಟ್ಟು ನೀರ್ ಖರ್ಚನ ಖರ್ಚು ಆದಷ್ಟು ಕಡಿಮೆ ಮಾಡಿ, ಎಲ್ಲಾದ್ರೂ ವೇಸ್ಟ್ ವೇಸ್ಟ್ ಆಗಿ ಖರ್ಚು ಮಾಡಬೇಡಿ, ಗಾಡಿ ತೊಳೆದಕ್ಕೆ 4-5 ಬಕೆಟ್ ಯೂಸ್ ಮಾಡಬೇಡಿ ಅಲ್ವಾ ಅಂತ ಹೇಳ್ತಿದ್ದಾರೆ. ಹಂಗಂತ ಸ್ನಾನ ಮಾಡ್ದೇ ಇರ್ಬೇಡಿ, ದಯವಿಟ್ಟು ಸ್ನಾನ ಮಾಡಿ, ಸ್ನಾನ ಮಾಡಿ ಅಲ್ಲ. ಆಮೇಲೆ ಏಯ್, ರಚಿತಾ ಹೇಳಿದಾರಪ್ಪ ನೀರ್ ಖರ್ಚು ಮಾಡ್ಬೇಕಂತ, ದಯವಿಟ್ಟು ನನ್ ಮೇಲೆ ಪಾಯಿಂಟ್ ಮಾಡಬಾರ್ದು, ಅದ್ ನಿಮಗ್ ಬಿಟ್ಟಿರೋದು, ನೀವ್ ಮಾಡ್ತಿರೋ ಬಿಡ್ತಿರೋ ಅದ್ ಲೆಫ್ಟ್ ಟು ಯು. ತುಂಬಾ ಕಮೆಂಟ್ಸ್ ಬರ್ತಿದೆ, ನಿಮ್ ನೆಕ್ಸ್ಟ್ ಫಿಲ್ಮ್ ಯಾವ್ದು ಅಂತ ಕೆಲವ್ ಕೇಳ್ತಿದ್ರೆ, ಆಲ್ರೆಡಿ ಹೇಳಿದಾರೆ ಉಪೇಂದ್ರ ಉಪ್ಪಿ ರುಪಿ ಅಂತ, ಮತ್ತೆ ಹಾಯ್ ಹೇಳ್ತಿದ್ದಾರೆ ವಿನಯ್ ಶೆಟ್ಟಿ, ಸಾಕಷ್ಟು ಕಡೆಯಿಂದ ಹಾಯ್ ಮೆಸೇಜ್ ತುಂಬಾ ಇದಾವೆ. ರಚಿತಾರಾಮ್ ಸಿಸ್ಟರ್, ನೀವು ಸೂಪರ್ ಅಕ್ಕ. ನೀವು ಅದು ಆದಷ್ಟು, ನೀವು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ, ನಿಮ್ ಟಾಕಿಂಗ್ ಸ್ಟೈಲು, ನಿಮ್ ಬಿಹೇವಿಯರ್, ಆಕ್ಟಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾನೇ ಎಕ್ಸಲೆಂಟ್ ಆಗಿದೆ ನಿಮ್ ಆಕ್ಟಿಂಗು ಅಂತ ಹೇಳ್ತಾ ಇದಾರೆ. ಅಂದ್ರೆ ಓಪನ್ ಅಪ್ ಆಗಿರೋದಕ್ಕೆ ಕೆಲವು ಇದಾಗ್ತಿದೆ. ಹಾಯ್ ಮ್ಯಾಮ್, ನಾನು ನಿಮ್ಮ ಅಭಿಮಾನಿ ಮನೋಜ್ ಅಂತ, ಮನೋಜ್ ಚಕ್ರವರ್ತಿ ಅಂತ ಹೇಳಿದ್ದಾರೆ. ಹಾಯ್ ಮನೋಜ್. ಮತ್ತೆ ರಾಹುಲ್ ರತ್ಕುಲ್ ಹಾಯ್ ಅಂತ ಹೇಳ್ತಾರೆ. ತುಂಬಾ ಮೆಸೇಜ್, ಹಾಯ್ ಹಾಯ್ ಹಾಯ್, ಎಲ್ಲಾರ ಮೆಸೇಜ್ ಅನ್ನ ಓದಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ. ಹೋಲ್ ಹಾರ್ಟೆಡ್ಲಿ ಹಾಯ್ ಟು ಎವ್ರಿವನ್. ಅಂಡ್ ಪಾಪ ಒಬ್ರೊಬ್ರೊಬ್ರದಾಗೆ ನೋಡ್ಕೊಂಡು ಕೂತ್ಕೊಂಡ್ರೆ ಐ ಥಿಂಕ್ ರಾತ್ರಿ ಎಲ್ಲ ಆಗುತ್ತೆ. ಸೊ ಎಲ್ರಿಗೂ ಹಾಯ್ ನನ್ನ ಕಡೆಯಿಂದ. ಸೊ ಐ ಥಿಂಕ್ ಈ ಲೈವ್ ಒಂದು
ಇಂಟ್ರಾಕ್ಷನ್ ತುಂಬಾ ಇಷ್ಟಪಟ್ಟಿದ್ದೀರಾ ಅನ್ಸುತ್ತೆ. ನನಗೂ ಹೊಸ ಫಸ್ಟ್ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಗ್ತಿದೆ ನನಗೆ. ಅಂಡ್ ಥ್ಯಾಂಕ್ಸ್ ಟು ಟ್ರೋಲ್ ಮಗ ಎಂಟೈರ್ ಟೀಮ್, ಬಿಕಾಸ್ ಫಸ್ಟ್ ಅಪ್ರೋಚ್ ಬಂದು ನನಗೆ ಈ ಥರ ಲೈವ್ ಮಾಡ್ತಿದ್ದೀವಿ ಅಂತ ತಕ್ಷಣ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಲ್ಲ ನನ್ನ ಮುಂದೆ 4 ಜನ ಹುಡುಗರು ಕೂತ್ಕೊಂಡಿದ್ದಾರೆ, ಅವ್ರ ಹೆಸರು ಏನೋ ಎಲ್ಲ ಒಳ್ಳೊಳ್ಳೆ ಈ ಅಂತ ಸ್ಮೈಲ್ ಕೊಡ್ತಿದ್ದಾರೆ. ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಲ್ಲ ಮಗಾಸ್ ಮಚಾಸ್ ಡೂಡ್ಸ್ ಥರ ಇದ್ದಾರೆ. ಕೆಲವರು ಇಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟು, ಇನ್ ಇಬ್ರು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಸೈಡಲ್ಲಿ ಟ್ರೋಲ್ ಮಗ ನಾವು ಒಂದು ಟ್ರೋಲ್ ಪೇಜ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಟ್ರೋಲ್ ಮಗ ಒಬ್ರಿಗೆ ಅಲ್ಲ, ಫಸ್ಟ್ ಆಫ್ ಆಲ್ ಎಸ್ ಥ್ಯಾಂಕ್ಸ್ ಟು ಯು ಪೀಪಲ್ ಫಾರ್ ಅಪ್ರೋಚಿಂಗ್ ಮೀ. ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ಲೈವ್ ನಿಮ್ಮ ಒಂದು ಪೇಜ್ ಕೊಟ್ಟಿದ್ದೀನಿ, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಟ್ರೋಲ್ ಪೇಜಸ್ಗೆ ಐ ವಿಶ್ ಆಲ್ ದಿ ಬೆಸ್ಟ್. ದಯವಿಟ್ಟು ಇವಾಗಲೂ ಹೇಳ್ತೀನಿ ಟು ಆಲ್ ಮೈ ಬಡೀಸ್, ನೆಗೆಟಿವ್ ಇಷ್ಟ ಇಲ್ದರ ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡ್ಬೇಡ್ರಪ್ಪ, ಪ್ಲೀಸ್ ಕಣ್ರು ಪ್ಲೀಸ್. ಇಟ್ಸ್ ಅ ರಿಕ್ವೆಸ್ಟ್, ಅ ಬಿಗ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು. ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಯು ಆಲ್ ಆಫ್ ಯು. ಆ್ಯಂಡ್ ಹಾಯ್ ಹಾಯ್ ಎಲ್ರಿಗೂ ಒನ್ಸ್ ಅಗೇನ್ ಹಾಯ್. ಆ್ಯಂಡ್ ಥ್ಯಾಂಕ್ಸ್ ಟು ಯು ಬಿಕಾಸ್ ಇಲ್ಲಿವರೆಗೂ ನನ್ನನ್ನ ಇಷ್ಟು ಚೆನ್ನಾಗಿ ಕರ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದೇನೆ. ಸೊ ಲವ್ ಯು ಆಲ್. ಆ್ಯಂಡ್ ಒಂದು ವಿಷಯ ಮರ್ತುಬಿಟ್ಟೆ, ಇವತ್ತು ಸ್ಯಾಟರ್ಡೇ ಬೇರೆ, ನಮ್ಮ ಬಾಸ್ ಡೇ. ನಮ್ಮ ಬಾಸ್ ಡೇ ದಿನ ಫಸ್ಟ್ ಲೈವ್ ನಾನು ಬಂದಿದ್ದೀನಿ. ಸೊ ಜಯ ಆಂಜನೇಯ. ಸೊ ಆ ಆಂಜನೇಯ ಎಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ತುಂಬಾ ಖುಷಿಯಾಗಿರಿ ಲೈಫಲ್ಲಿ, ಯಾರಿಗೂ ಹರ್ಟ್ ಮಾಡಿಬಿಡಿ, ನಿಮ್ಮ ಕಡೆಯಿಂದ ಯಾರಿಗೂ ಬೇಜಾರಾಗೋ ಥರ ಯಾವತ್ತೂ ನಡ್ಕೋಬೇಡಿ. ಆದಷ್ಟು ತುಂಬ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಓದ್ತಿರೋರು ಚೆನ್ನಾಗಿ ಓದಿ, ಇಲ್ಲ ಕೆಲಸ ಮಾಡೋ ಕೆಲಸ ಮಾಡ್ತಿರೋ ತುಂಬ ಚೆನ್ನಾಗಿ ಕೆಲಸ ಮಾಡಿ, ಲೈಫಲ್ಲಿ ಅಚೀವ್ ಮಾಡಿ ಅಷ್ಟೇ. ಅಪ್ಪ ಅಮ್ಮನ ನೋಡ್ಕೊಳ್ಳಿ, ಪ್ರತಿಯೊಬ್ಬರು ಅಪ್ಪ ಅಮ್ಮನ ನೋಡ್ಕೊಳ್ಳಿ, ಯಾರೂ ಅವ್ರನ್ನ ಬಿಡಬೇಡಿ. ಗರ್ಲ್ ಫ್ರೆಂಡ್ ಬಂದು ಬಾಯ್ ಫ್ರೆಂಡ್ ಬಂದು ಅಂತ ಯಾರು ಬಿಡಕ್ಕೆ ಹೋಗ್ಬೇಡಿ. ಸೊ ದಯವಿಟ್ಟು ಇದೆಲ್ಲ ಒಂದು ಸ್ಮಾಲ್ ಸಜೆಷನ್ಸ್ ನಾನು ತುಂಬ ಜನ ಕೇಳಬೇಕು ಅಂದ್ಕೊಂಡೆ. ಬಿಕಾಸ್ ಐ ಆಮ್ ಸೀಯಿಂಗ್ ಎವ್ರಿ ಡೇ ಅಪ್ಪ ಅಮ್ಮನ ಬಿಡ್ತಾರೆ, ಇಲ್ಲ ಗರ್ಲ್ ಫ್ರೆಂಡ್ಗೋಸ್ಕರ ಅಪ್ಪ ಅಮ್ಮನೇ ಕಳಿಸ್ಬಿಡ್ತಾರೆ, ಬಾಯ್ ಫ್ರೆಂಡ್ಗೋಸ್ಕರ ಅಪ್ಪ ಅಮ್ಮನ ಮರ್ತು ಬಿಡ್ತಾರೆ. ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಂಡ್ ಆಫ್ ದಿ ಡೇ ನಿಮ್ಮ ತಂದೆ ತಾಯಿಂದ ಇವತ್ತು ನೀವು ಇಲ್ಲಿದ್ದೀರಾ, ಈ ಮಟ್ಟದಲ್ಲಿದ್ದೀರಾ ಅಂತ ಸ್ವಲ್ಪ ತಲೆಯಲ್ಲಿದ್ರೆ ಐ ಥಿಂಕ್ ಎಲ್ಲರಿಗೂ ಒಳ್ಳೇದಾಗತ್ತೆ. ಸೊ ಗಾಡ್ ಬ್ಲೆಸ್ ಯು ಆಲ್, ಐ ಲವ್ ಯು ಸೋ ಮಚ್. ಜಯ ಆಂಜನೇಯ. ಥ್ಯಾಂಕ್ಸ್ ಲಾಟ್, ಬಾಯ್.